ಜೂನ್ ಇಪ್ಪತ್ತೈದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಕೊಲಸೆ ನಾಲ್ಕು ಎರಡು ದೇವರು ವಾಗ್ದಾನ ಮಾಡಿರುವ ಬಹುಮಾನವನ್ನು ಪಡೆಯಲು ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲಿಕ್ಕೆ ಒದಗಿ ಬರುವ ಪರೀಕ್ಷೆಗಳೂ ಪ್ರಾರ್ಥಿಸುವ ಸಂದರ್ಭಗಳಾಗಿವೆ ಜಯಗಳಿಸಲು ನಾವು ಪ್ರತಿ ಸಲ ಸೋಲುವಾಗಲೂ ಅದು ಪ್ರಾರ್ಥಿಸುವ ಸಂದರ್ಭ ಮತ್ತು ದೇವರ ಕ್ಷಮೆಯಾಚಿಸಿ ಆಶೀರ್ವಾದವನ್ನು ಬೇಡುವ ಈ ಸಂದರ್ಭ ನಮ್ಮಲ್ಲಿರುವ ಆಳವಾದ ಬಲಹೀನತೆಯ ಪಾಠವಾಗಿ ಪರಿಣಮಿಸಿ ಮುಂದಿನ ಅದೇ ರೀತಿಯ ಪರೀಕ್ಷೆಗಳಲ್ಲಿ ದೇವರು ವಾಗ್ದಾನ ಮಾಡಿರುವ ಕೃಪಾಪೂರ್ಣ ಸಹಾಯವನ್ನು ಗಟ್ಟಿಯಾಗಿ ಹಿಡಿದು ತೊಳಲುವಂತೆ ಈ ಸಂದರ್ಭಗಳು ಮಾಡುವುದು ನಮ್ಮ ಸ್ವಾರ್ಥತೆಯ ಮೇಲೆ ಜಯ ಸಾಧಿಸಲು ಪ್ರತಿಯೊಂದು ಘಳಿಗೆ ಪ್ರಾರ್ಥನೆ ಸಂದರ್ಭವಾಗಿದ್ದು ನಾವು ಹೆಚ್ಚಿಗೆ ಹಿಗ್ಗದೆ ಉಬ್ಬಿಕೊಳ್ಳದೆ ದೀನ ಸ್ವಭಾವ ಉಳ್ಳವರಾಗಿ ಎಚ್ಚರಿಕೆಯಿಂದಿದ್ದು ವಿರೋಧಿಯ ಮುಂದಿನ ದಾಳಿಯನ್ನು ಎದುರಿಸಲು ಸಿದ್ಧರಾಗಿರಬೇಕು ಸತ್ಯದ ಪರವಾಗಿ ನಾವು ಮಾಡುವ ಪ್ರತಿಯೊಂದು ಸೇವೆಯು ಕೃತಜ್ಞತೆಯಿಂದ ರಾಜಾದಿರಾಜನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಕಾರಣದಿಂದ ಬಾಧೆ ಮುಂದೆ ಸೇವೆ ಮಾಡಲು ಇನ್ನು ಹೆಚ್ಚಿನ ಅವಕಾಶಗಳು ದೊರೆಯುವಂತೆ ದೇವರಲ್ಲಿ ಪ್ರಾರ್ಥಿಸಿ ಬುದ್ಧಿವಂತಿಕೆಯಿಂದ ಈ ಕೃಪಾಪೂರ್ಣವಾದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವಂತಾಗಲಿ ಆಮೇನ್